ರಾಜ್ಯದಾದ್ಯಂತ ಇವತ್ತು ಮತ್ತು ನಾಳೆ ಭಾರಿ ಮಳೆ ಆಗುವಂತ ಸಾಧ್ಯತೆ ಇದೆ. ಹವಾಮಾನ ಇಲಾಖೆಯಿಂದ ಭಾರಿ ಮಳೆ ಆಗುವಂತ ಮುನ್ಸೂಚನೆಯನ್ನು ನೀಡಲಾಗಿದೆ. ಇಂದು ಕೂಡ ಬೆಂಗಳೂರಿನಲ್ಲಿ ಭಾರಿ ಮಳೆ ಆಗುವಂತ ಮುನ್ಸೂಚನೆ. ಇಂದು ಬೆಂಗಳೂರಿಗೆ ಯೆಲ್ಲೋ ನಾಳೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು, ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ಹಾಸನ, ಚಾಮರಾಜನಗರ, ಕೊಡಗು, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳಿಗೆ ಇವತ್ತು ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ನಾಳೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಿರುವ ಹವಾಮಾನ ಇಲಾಖೆ ಎರಡು ದಿನ ಭಾರಿ ಮಳೆ ಆಗುವಂತ ಸಾಧ್ಯತೆ ಇದೆ ಅನ್ನೋದನ್ನ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಇವತ್ತು ಮತ್ತು ನಾಳೆ ಇವತ್ತು ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ, ನಾಳೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಈ ಭಾಗಗಳಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗುವಂತ ಸಾಧ್ಯತೆ ಇದೆ ಅನ್ನೋದನ್ನ ಹವಾಮಾನ ಇಲಾಖೆ ಮೊದಲೇ ಸೂಚನೆಯನ್ನು ಕೊಟ್ಟಿತ್ತು. ನಾಲ್ಕು ದಿನಗಳ ಕಾಲ ಮಳೆ ಹೆಚ್ಚಾಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಸೂಚನೆಯನ್ನು ಕೊಟ್ಟಿತ್ತು. ಅದೇ ರೀತಿಯಾಗಿ ಎರಡು ದಿನ ಕಳೆದಿದೆ. ಇನ್ನೆರಡು ದಿನ ಭಾರಿ ಮಳೆ ಆಗುವಂತ ಸಾಧ್ಯತೆ ಇದೆ. ನೋಡಿ, ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿರುವಂತ ಹಿನ್ನೆಲೆಯಲ್ಲಿ ಮಳೆಯ ಆರ್ಭಟ ಈ ರೀತಿಯಾಗಿ ಹೆಚ್ಚಾಗಿದೆ. ದಕ್ಷಿಣ ಒಳನಾಡು, ಕರಾವಳಿ, ಮಲೆನಾಡ ಭಾಗದಲ್ಲೂ ಕೂಡ ಅತಿಯಾಗಿ ಮಳೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕೆಲವು ಭಾಗಗಳಂತೂ ಈ ಮಳೆ ಅನ್ನೋದು ವಿರಾಮವೇ ಕೊಟ್ಟಿಲ್ಲ, ನಿರಂತರವಾಗಿ ಮಳೆ ಬರ್ತಾನೇ ಇದೆ. ಸ್ವಲ್ಪ ಚಳಿ ಚಳಿಯ ವಾತಾವರಣ ಇತ್ತು, ಅದಾದ ನಂತರ ಮಳೆ ಶುರು ಆಗಿತ್ತು. ಕೆಲವು ಭಾಗದಲ್ಲಿ ಇನ್ನೂ ಮೋಡ ಕವಿದ ವಾತಾವರಣ ಆಗಿದೆ, ತುಂತುರು ಮಳೆ ಇದೆ. ಆದರೆ ಬೆಂಗಳೂರಲ್ಲಿ ನಾವು ನೋಡೋದಾದರೆ ಮಳೆನೇ ಬಿಟ್ಟಿಲ್ಲ, ನಿರಂತರವಾಗಿ ಮಳೆ ಸುರಿತಾನೇ ಇದೆ. ಹಾಗಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಇನ್ನು ಪ್ರಮುಖವಾಗಿ ನಾಲ್ಕು ದಿನ ಈ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದ್ರಿಂದ ಕೆಲವು ಭಾಗಗಳಲ್ಲಿ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ವಹಿಸಿತ್ತು. ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಿಸಿತ್ತು. ಬೆಂಗಳೂರು, ಕೋಲಾರ, ಶಿವಮೊಗ್ಗ, ಮಂಡ್ಯ, ರಾಮನಗರ, ಹಾಸನ, ಮೈಸೂರು, ಚಾಮರಾಜನಗರ, ತುಮಕೂರು, ಕೊಡಗು, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಹಾಗಾಗಿ ಕರಾವಳಿ ಜಿಲ್ಲೆಗಳಲ್ಲಿ ಮೀನುಗಾರಿಕೆಗೆ ಹೋಗಬೇಡಿ, ಸಮುದ್ರಕ್ಕೆ ಹೋಗಬೇಡಿ ಅನ್ನುವಂಥ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಸೊ ಇದೇ ಥರದೊಂದು ಮಳೆ ಇನ್ನೂ ಎರಡು ದಿನಗಳ ಕಾಲ ಹೀಗೆ ಮುಂದುವರಿಯುತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ನೋಡಿ, ಬೆಂಗಳೂರಿನಲ್ಲಂತೂ ಏರ್ಪೋರ್ಟು ಮಾರ್ಗ, ಹೆಬ್ಬಾಳ ಫ್ಲೈಓವರು ಇಲ್ಲೆಲ್ಲ ನೀರುಗಳೆಲ್ಲ ಹಾಗೆ ನಿಂತ್ಕೋಬಿಟ್ಟಿತ್ತು. ಕೆಲವೊಂದು ಫ್ಲ್ಯಾಟ್ಗಳಿಗೂ ಕೂಡ ನೀರು ನುಗ್ಗಿದ್ರಿಂದ ಆ ಬೇಸ್ಮೆಂಟ್ನಲ್ಲಿ ಫುಲ್ ನೀರೇ ಇದೆ, ಅದನ್ನು ಹೊರಗೆ ಹಾಕೋದೇ ಒಂದು ಹರಸಾಹಸ ಆಗಿದೆ. ಇನ್ನು ರಾತ್ರಿ ಆಯಿತು ಅಂತಂದರೆ ಒಂದು ಸಂಜೆ 5 ಗಂಟೆಯಿಂದಲೇ ಶುರು ಆಗಿಬಿಡುತ್ತೆ ಮಳೆ. ಅದ್ರ ಜೊತೆಗೆ ಎಲ್ಲರದು ಆಫೀಸೆಲ್ಲ ಬಿಟ್ಟು ಮನೆಗೆ ಹೋಗೋ ಸಮಯ, ಈ ಮಳೆ, ಇನ್ನೊಂದು ಕಡೆಯಲ್ಲಿ ಟ್ರಾಫಿಕ್ ಜಾಮು, ಸಿಕ್ಕಾಪಟ್ಟೆ ಕಿರಿಕಿರಿ ಆಗ್ತಾ ಇದೆ. ಇವತ್ತು ಮತ್ತು ನಾಳೆ ಅದೇ ಥರದ ಒಂದು ಸಿಚುವೇಶನ್ನು ಮುಂದುವರಿಯುತ್ತೆ.